ಸಿನಿಮಾ ಇಂಡಸ್ಟ್ರಿಯ ಹಿರಿಯರಿಗೆ, ನನ್ನ ಸ್ನೇಹಿತರಿಗೆ ಎಲ್ರಿಗೂ ಧನ್ಯವಾದಗಳು ಇಲ್ಲಿ ಬಂದಿದ್ದಕ್ಕೆ. ನಿಜವಾಗ್ಲೂ ನನಗೇನು ಮಾತಾಡಬೇಕು ಅಂತ ಗೊತ್ತಿಲ್ಲ, ನಿಜವಾಗ್ಲೂ ಗೊತ್ತಿಲ್ಲ. ಯಾಕಂದರೆ ಒಂದು 3D ಸಿನಿಮಾ ಆ್ಯಂಡ್ VFX ಹೆವಿ ಸಿನಿಮಾ ಮಾಡೋದು ಇಲ್ಲಿ ನೋಡಿದಾಗ ಒಂದು ಖುಷಿ ಕೊಡ್ತದೆ ತುಂಬ. ಬಟ್ ಆ ಪ್ರಾಸೆಸ್ ಏನಿದೆ, ಅದು ಊಟ ನಿದ್ದೆ ಎಲ್ಲನೂ ಮರ್ತೋಗ್ಬೇಕು, ಅಷ್ಟು ಕೆಲಸ ಇರುತ್ತೆ. ಸೊ ನಿನ್ನೆ ರಾತ್ರಿವರೆಗೂ ನಿಮಗೆಲ್ಲ ಇದನ್ನು ತೋರ್ಸೋಕ್ಕೆ ರಾತ್ರಿಯೆಲ್ಲ ಕೂತ್ಕೊಂಡು ನನ್ನ ಇಡೀ ಟೀಮ್, ಅಜ್ನೀಶ್, ಆಶಿಕ್ ಎಡಿಟರ್, ನಿರ್ಮಲ್ VFX, ರಾಜ್ ರೇಸ್ 3D, ನನ್ನ ಕಂಪ್ಲೀಟ್ ಡೈರೆಕ್ಷನ್ ಟೀಮ್ ಮಯೂರ್ ಆ್ಯಂಡ್ ಸಾತ್ವಿಕ್ ಆ್ಯಂಡ್ ವಿಕಾಸ್, ಸೊ ಇವರೆಲ್ಲ ಯಾರನ್ನಾರು ಮರ್ತಿದ್ರೆ ದಯವಿಟ್ಟು ಕ್ಷಮಿಸಿ. ಸೊ ನಾವೆಲ್ಲ ನಿದ್ದೆಗೆಟ್ಟು ಇದನ್ನೆಲ್ಲ ರೆಡಿ ಮಾಡೋಕ್ಕೆ ತುಂಬ ಕಷ್ಟಪಟ್ಟಿದ್ದೀವಿ, ಅದಕ್ಕೆ ಅವರೆಲ್ಲ ತುಂಬ ಸಪೋರ್ಟ್ ಮಾಡಿದ್ದಾರೆ. ಸೊ ಅದಕ್ಕಾಗಿ ನನಗೇನು ಮಾತಾಡಬೇಕು ಗೊತ್ತಾಗ್ತಿಲ್ಲ, ಇವಾಗ ನಿದ್ದೆ ಇಲ್ಲ. ಬಟ್ ಐಡ್ ಲೈಕ್ ಟು ಥ್ಯಾಂಕ್ ಸುದೀಪ್ ಸರ್, ಬಿಕಾಸ್ ಈ ಸಿನಿಮಾ ಇಷ್ಟು ದೊಡ್ಡ ಮಟ್ಟಕ್ಕೆ ನಾವು ಮಾಡಬೇಕು ಅಂದರೆ ಅದಕ್ಕೆ ಅವರೇ ಕಾರಣ. ಯಾಕಂದರೆ ನಾನು ಫಸ್ಟ್ ಕತೆ ಹೇಳಿದಾಗ ಈ ಸಿನಿಮಾನ ನಾವು ನೆಕ್ಸ್ಟ್ ಲೆವೆಲ್ ತೊಗೊಂಡು ಹೋಗಬೇಕು, ನೆಕ್ಸ್ಟ್ ಲೆವೆಲಲ್ಲಿ ಮಾಡಬೇಕು, ದೊಡ್ಡ ಸ್ಕೇಲಲ್ಲಿ ಮಾಡಬೇಕು ಅಂತ ಅವರೊಂದು ಮಾತು ಹೇಳಿದ್ರು. ಸೊ ಒಬ್ಬ ನಿರ್ದೇಶಕ, ಒಬ್ಬ ಬರಹಗಾರ ಬರೀಬೇಕಾದ್ರೆ ಒಂದು ಮೈಂಡಲ್ಲಿ ದೊಡ್ಡ ಸ್ಕೇಲಲ್ಲೇ ಯೋಚನೆ ಮಾಡೋದು ಯಾವತ್ತು, ಬಟ್ ಅದನ್ನು ಇಂಪ್ಲಿಮೆಂಟ್ ಮಾಡೋದು ಈ ಥರ ಒಂದು ದೊಡ್ಡ ನಟ ಅದಕ್ಕೆ ಒಪ್ಪಿಗೆ ಕೊಟ್ಟಾಗ. ಸೊ ಥ್ಯಾಂಕ್ ಯು ಸುದೀಪ್ ಸರ್. ಆ್ಯಂಡ್ ಅಫ್ಕೋರ್ಸ್ ಮಂಜು ಸರ್ ಮತ್ತು ನಾನು, ಐ ಥಿಂಕ್ ಆಲ್ಮೋಸ್ಟ್ 3 to 4 years ಆಯಿತು ಈ ಪ್ರಾಜೆಕ್ಟಲ್ಲಿ ಟ್ರಾವೆಲ್ ಮಾಡಿ. ಸೊ ಇದು ಬರೀ ಒಂದು ಸಿನಿಮಾ ಮಾಡೋ ಒಂದು ಸ್ಟ್ರಗಲ್ ಅಲ್ಲ, ಅದರ ಜೊತೆಗೆ ನಮ್ಮ ಪರ್ಸ್ನಲ್ ಸ್ಟ್ರಗಲ್ಸ್ ಕೂಡ ಇತ್ತು ಇದರಲ್ಲಿ. ಯಾಕಂದರೆ 4 ವರ್ಷ ಒಂದೇ ಸಿನಿಮಾ ಮೇಲೆ ಡೇ ಆ್ಯಂಡ್ ನೈಟ್ ಕೆಲಸ ಮಾಡೋದು, ಅವ್ರನ್ನೂ ನಾನು ಕಷ್ಟಪಡೋದು ನೋಡಿದ್ದೀನಿ, ಅವರು ನಮ್ಮ ಇಡೀ ತಂಡ ಕಷ್ಟಪಡೋದನ್ನು ನೋಡಿದ್ದಾರೆ. ಸೊ ಫಾರ್ ದ ಹೋಲ್ ಫಿಲ್ಮ್ ಇಟ್ ವಾಸ್ ನಾಟ್ ಜಸ್ಟ್ ಅ ಫಿಲ್ಮ್, ಇಟ್ ವಾಸ್ ಆ್ಯನ್ ಎಕ್ಸ್ಪೀರಿಯನ್ಸ್, ಇಟ್ ವಾಸ್ ಅ ಪಾರ್ಟ್, ಇಟ್ ಇಸ್ ಅನ್ ಇಂಟಿಗ್ರಲ್ ಪಾರ್ಟ್ ಆಫ್ ಅ ಲೈಫ್. ಸೊ ಥ್ಯಾಂಕ್ ಯು ಮಂಜು ಸರ್ ಫಾರ್, ಎಲ್ಲಿದ್ದಾರೆ ಗೊತ್ತಿಲ್ಲ, ಕಾಣ್ತಾ ಇಲ್ಲ, ಬಟ್ ಥ್ಯಾಂಕ್ ಯು ಮಂಜು ಸರ್ ಫಾರ್ ಆಲ್ ದ ಸಪೋರ್ಟ್. ಆ್ಯಂಡ್ ಶಾಲಿನಿ ಮ್ಯಾಮ್ ನಿಮಗೂ ಕೂಡ, ಆ್ಯಂಡ್ ಅಲಂಕಾರ್ ಅಫ್ಕೋರ್ಸ್ ನಮಗೆ ಒಂದು ಕ್ರೂಷಿಯಲ್ ಮೂಮೆಂಟಲ್ಲಿ ಬಂದು ನಮ್ಮ ಸಿನಿಮಾಗೆ ಒಂದು ಸಪೋರ್ಟ್ ಸಿಸ್ಟಮ್ ಆಗಿ ನಿಂತ್ಕೊಂಡ್ರು, ಅವ್ರಿಗೂ ಕೂಡ ತುಂಬ ಥ್ಯಾಂಕ್ಸ್. ಆ್ಯಂಡ್ ದಯವಿಟ್ಟು ಯಾರನ್ನಾದರೂ ಮರ್ತಿದ್ರೆ ಕ್ಷಮಿಸ್ಬಿಡಿ, ಬಟ್ ಥ್ಯಾಂಕ್ ಯು ವೆರಿ ಮಚ್ ಎವ್ರಿವನ್. ಆ್ಯಂಡ್ ಐ ಹೋಪ್ ನಿಮಗೆ ಈ ಟ್ರೇಲರ್ ಇಷ್ಟ ಆಗಿದೆ, ಸಿನಿಮಾ ಕೂಡ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ಶಿವು, ಸಾರಿ ಶಿವು ಇಲ್ಲೇ ಇದ್ದಾರೆ, ಶಿವಕುಮಾರ್ ಅವರು ನನ್ನ ಜೊತೆ ಎಷ್ಟು ಟೈಮ್ ಸ್ಪೆಂಡ್ ಮಾಡಿದ್ರೆ ಅಂದರೆ ಈ ಥರದ ಒಂದು ವರ್ಲ್ಡ್ ಕ್ರಿಯೇಟ್ ಮಾಡೋಕ್ಕೆ. ಹೀಸ್ ಫ್ಯಾಂಟಾಸ್ಟಿಕ್. ನನ್ನ ಫಸ್ಟ್ ಮೀಟಿಂಗಲ್ಲಿ ನನ್ನ ಮುಂದೆ ಅವ್ರು ಬಂದು ಕೂತ್ಕೊಂಡಾಗ ನಾನು 2 ನಿಮಿಷದಲ್ಲಿ ಗೊತ್ತಾಯಿತು ಈ ಸಿನಿಮಾಗೆ ಆ ಡೈರೆಕ್ಟರಾಗಿ ಯಾರಾದರೂ ಮಾಡ್ಬೋದು ಅಂದರೆ ಅದು ಇವರಿಂದನೇ ಸಾಧ್ಯ ಅಂತ. ಸೊ ಥ್ಯಾಂಕ್ ಯು ಶಿವು. ಆ್ಯಂಡ್ ಅಫ್ಕೋರ್ಸ್ ವಿಲಿಯಂ, ಅವರ ಸೆಟ್ಟು ಎಷ್ಟೇ ಚೆನ್ನಾಗಿ ಹಾಕಿದ್ರು ಅದನ್ನು ನೀಟಾಗಿ ಲೈಟ್ ಮಾಡಿ ಅದನ್ನು ಒಂದು ಗ್ರ್ಯಾಂಡ್ ರೀತಿಯಲ್ಲಿ ಪ್ರೆಸೆಂಟ್ ಮಾಡಿಲ್ಲ ಅಂದರೆ ಅದು ಯಾವುದಕ್ಕೂ ಪ್ರಯೋಜನ ಬರೋದಿಲ್ಲ. ಸೊ ಅದನ್ನು ವಿಲಿಯಂ ಮಾಡಿದ್ದಾರೆ, ಥ್ಯಾಂಕ್ ಯು ವಿಲಿಯಂ. ಸೊ ಥ್ಯಾಂಕ್ಸ್ ಟು ದ ಎಂಟೈರ್ ಟೀಮ್ ಆಫ್ ವಿಕ್ರಾಂತ್ ರೋಣ ಆ್ಯಂಡ್ ಎವ್ರಿಬಡಿ ಹೂಸ್ ಕಮ್ ಹಿಯರ್, ಥ್ಯಾಂಕ್ ಯು ವೆರಿ ಮಚ್.